श्री गुरुभ्यो नमः श्रीमन् महागणाधिपतये नमः एन्न आध्यात्म बंधुगळे इवत्तिन दिवस आ महाविष्णुविन परम भक्तियागिरतक्कंत आ तुळसिय वंदु विवाहद सुसंदर्भ इंत संदर्भदल्लि आ वंदु तुळसिय विवाहद हिन्नेलेय वंदु कथेयन्न यतामतिगे तोचिसिदष्टु ಇಂದು ನಾವು ನೀವೆಲ್ಲರೂ ಶ್ರವಣ ಮಾಡೋಣ. ಮಧುರಾ ಪಟ್ಟಣದಲ್ಲಿ ದೈತ್ಯರಾಜನಾಗಿರ್ತಕ್ಕಂತಹ ಕಾಲನೇಮಿ ಅಂತಕ್ಕಂತಹ ರಾಕ್ಷಸ ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಆ ಕಾಲನೇಮಿ ರಾಕ್ಷಸನಿಗೆ ಒಬ್ಬ ರಾಜಕುಮಾರಿ ಮಗಳು ಇದ್ದಳು. ಅವಳ ಹೆಸರು ಬೃಂದಾ ಅಂಥೇಳಿ. ಆ ಕಾಲನೇಮಿ ರಾಕ್ಷಸನ ಮಗಳಾಗಿರ್ತಕ್ಕಂಥ ಬೃಂದೆ ಮಹಾವಿಷ್ಣುವಿನ ಪರಮ ಭಕ್ತಳಾಗಿದ್ದಳು. ಹೀಗಿರುವಂಥ ಸಂದರ್ಭದಲ್ಲಿ ಅನನ್ಯವಾಗಿ ಅಖಂಡವಾಗಿ ಆ ವಿಷ್ಣು ಪರಮಾತ್ಮನ ಒಂದು ನಾಮಸ್ಮರಣೆಯಲ್ಲಿ ಸದಾವಕಾಲ ಸಮಯವನ್ನು ಹರಣ ಮಾಡ್ತಾ ಇದ್ಲು. ಇಂತಹ ಸಂದರ್ಭದಲ್ಲಿ ಪ್ರಾಯಕ್ಕೆ ಬಂದಂತಹ ಸಂದರ್ಭದೊಳಗೆ ಆ ವೃಂದೆಯನ್ನು ರಾಕ್ಷಸರ ಒಬ್ಬ ರಾಜನಾಗಿರ್ತಕ್ಕಂಥ ಜಲಂಧರ ಅಂತಕ್ಕಂಥ ರಾಕ್ಷಸನಿಗೆ ಅವಳನ್ನು ಕೊಟ್ಟು ಮದುವೆ ಮಾಡಿದರು. ಮದುವೆ ಮಾಡಿದ ನಂತರ ಋತಗಳಲ್ಲಿಯೇ ಅತ್ಯಂತ ಶ್ರೇಷ್ಠವಾದಂತಹ ಋತ ಯಾವುದು ಅಂತಂದರೆ ಪತಿಋತ ಅಂಥೇಳಿ. ಅದಕ್ಕೆ ಆ ಒಂದು ಪತಿಋತ ಧರ್ಮದಲ್ಲಿ ಅತ್ಯಂತ ಅಗ್ರಗಣ್ಯಳಾಗಿರ್ತಕ್ಕಂಥ ಆ ವೃಂದೆ ಸದಾವಕಾಲ ವಿಷ್ಣು ಪರಮಾತ್ಮನ ನಾಮಸ್ಮರಣೆಯಲ್ಲಿ ಪೂಜಾ ಕೈಂಕರ್ಯವನ್ನು ಮಾಡ್ತಾ ತನ್ನ ಎಲ್ಲ ಒಂದು ಪೂಜೆಯ ಫಲ ತನ್ನ ಗಂಡನಾಗಿರ್ತಕ್ಕಂಥ ಜಲಂಧರನಿಗೆ ಮುಟ್ಟಲಿಕ್ಕೆ ಪ್ರಾರಂಭ ಆಯಿತು. ಮೊದಲಿಗೆ ರಾಕ್ಷಸನಾಗಿರ್ತಕ್ಕಂಥ ಜಲಂಧರ ತನ್ನ ಹೆಂಡತಿಯ ಪತಿವೃತ ಧರ್ಮದಿಂದ ಮತ್ತಷ್ಟು ಬಲಿಷ್ಠನಾಗಲಿಕ್ಕೆ ಪ್ರಾರಂಭ ಮಾಡಿದ. ಬಲಿಷ್ಠನಾಗಲಿಕ್ಕೆ ಪ್ರಾರಂಭ ಮಾಡಿ ಆ ದೇವಾನುದೇವತೆಗಳಿಗೆ ಅನೇಕ ಉಪದ್ರವಗಳನ್ನು ಕಂಟಕಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ. ಎಲ್ಲ ದೇವಾನುದೇವತೆಗಳು ಆ ಜಲಂಧರನ ರಾಕ್ಷಸನ ಒಂದು ಉಪಟಳಕ್ಕೆ ಬೇಸತ್ತು ಹೋದರು. ಹೀಗಿರುವಂಥ ಸಂದರ್ಭದಲ್ಲಿ ದೇವಾನುದೇವತೆಗಳು ಎಲ್ಲರೂ ಸೇರಿ ಆ ಜಗದೊಡೆಯನಾಗಿರ್ತಕ್ಕಂಥ ವೈಕುಂಠಪತಿಯಾಗಿರ್ತಕ್ಕಂಥ ಮಹಾವಿಷ್ಣುವಿನ ಹತ್ತಿರ ಹೋಗಿ ಮೊರೆಯನ್ನಿಟ್ಟಾಗ ನಿನ್ನ ಭಕ್ತಳಾಗಿರ್ತಕ್ಕಂಥ ಭಕ್ತ ಶಿರೋಮಣಿಯಾಗಿರ್ತಕ್ಕಂಥ ಆ ವೃಂದೆಯ ಒಂದು ಪಾತಿವೃತ್ಯದ ಪ್ರಭಾವದಿಂದ ಆ ಜಲಂಧರ ಸೋಲು ಅನುಭವಿಸೋಕೆ ಸಾಧ್ಯ ಆಗಾಕತ್ತಿಲ್ಲ. ಅದಕ್ಕೆ ಇದಕ್ಕೆ ನೀನು ಏನಾದರೂ ಒಂದು ಉಪಾಯವನ್ನು ಮಾಡಬೇಕು ದೇವ ಅಂಥೇಳಿ ದೇವಾನುದೇವತೆಗಳೆಲ್ಲ ಮೊರೆ ಇಟ್ಟಾಗ ಆ ವಿಷ್ಣು ಪರಮಾತ್ಮ ಏನು ಮಾಡ್ತಾನಂದರೆ ದೇವತೆಗಳ ಜೊತೆ ಯುದ್ಧವನ್ನು ಮಾಡಲಿಕ್ಕೆ ಜಲಂಧರ ಹೋಗುವಂಥ ಸಂದರ್ಭದೊಳಗೆ ಅವನ ಧರ್ಮಪತ್ನಿಯಾಗಿರ್ತಕ್ಕಂಥ ಅವರೊಂದೇ ಆ ಜಲಂಧರನಿಗೆ ಹೇಳ್ತಾಳೆ, ನೀನು ಯುದ್ಧಕ್ಕೆ ಹೋಗಿ ಮುಗಿಸಿಕೊಂಡು ಹೊಳ್ಳಿ ಬರೋ ತನಕನೂ ನಾನು ಪೂಜಾ ಮಾಡುವುದನ್ನು ಬಿಡುವುದಿಲ್ಲ. ಯಾಕಂದರೆ ನಾನು ಪೂಜೆಯನ್ನು ಮಾಡುವುದು ಬಿಟ್ಟೆ ಅಂತಂದ್ರೆ ನಿನಗೆ ಸೋಲು ಬರ್ತೈತಿ, ಅದಕ್ಕೆ ನೀನು ಸೋಲಬಾರದು, ವಿಜಯಿಯಾಗಿ ಬರಬೇಕು ಅಂಥೇಳಿ ಅವರೊಂದೇ ಜಲಂಧರನಿಗೆ ಹೇಳಿ ರಣರಂಗಕ್ಕೆ ಕಳಿಸ್ತಾಳೆ. ಇತ್ತ ತಾನು ಪೂಜಾ ಕೈಂಕರ್ಯದೊಳಗೆ ಮಗ್ನಳಾಗಿಬಿಡ್ತಾಳೆ. ಹೀಗಿರುವಂಥ ಸಂದರ್ಭದೊಳಗೆ ದೇವಾನುದೇವತೆಗಳ ಜೊತೆ ಘನಘೋರವಾದ ಯುದ್ಧವನ್ನು ಮಾಡುವಂಥ ಸಂದರ್ಭದೊಳಗೆ ವಿಷ್ಣು ಪರಮಾತ್ಮ ಏನು ಮಾಡ್ತಾನಂದರೆ ತನ್ನ ಮಾಯಾ ಒಂದು ಜಾಲದಿಂದ ಆ ಜಲಂಧರನ ಒಂದು ರೂಪವನ್ನು ಧಾರಣೆ ಮಾಡಿಕೊಂಡು ಆ ವೃಂದೆ ಪೂಜೆ ಮಾಡ್ತಕ್ಕಂಥ ಪೂಜಾಗ್ರಹಕ್ಕೆ ಬಂದು ಬಿಡ್ತಾನೆ. ಬಂದಂಥ ಸಂದರ್ಭದೊಳಗೆ ತನ್ನ ಪತಿ ಆ ರಣರಂಗದೊಳಗೆ ವಿಜಯವನ್ನು ಪಡೆದು ಬಂದಾನ ಅಂತಕ್ಕಂಥ ಒಂದು ಭ್ರಮೆಯೊಳಗೆ ಆ ವೃಂದೆ ಏನು ಮಾಡ್ತಾಳಂದ್ರೆ ವಿಷ್ಣು ಪರಮಾತ್ಮನೇ ಧರಿಸಿರ್ತಕ್ಕಂಥ ಆ ಒಂದು ಕಪಟ ವೇಷವನ್ನು ನಂಬಿ ಅವನ ಜೊತೆ ಏನು ಮಾಡಿಬಿಡ್ತಾಳಂತಂದರೆ ಸೇರಿಕೊಂಡು ಬಿಡ್ತಾಳೆ. ಈ ಒಂದು ಸಂದರ್ಭದೊಳಗೆ ಯಾವಾಗ ಇಲ್ಲಿ ಆ ವೃಂದೆಯ ಪತಿವೃತ್ಯ ನಾಶ ಆಗ್ತತಲ್ಲ ಅದೇ ಸಮಯಕ್ಕನ ರಣರಂಗದೊಳಗೆ ಆ ಜಲಂಧರನ ಒಂದು ಚೆಂಡನ್ನು ಪರಮಾತ್ಮ ಏನು ಮಾಡ್ತಾನಂದ್ರೆ ತುಂಡು ಮಾಡಿಬಿಡ್ತಾನೆ. ತುಂಡು ಮಾಡಿದಂಥ ಆ ಜಲಂಧರನ ಚೆಂಡು ನೇರವಾಗಿ ಉರುಳ್ಕೊಂತ ಎಲ್ಲಿ ಬರ್ತೈತಿಪ್ಪ ಅಂದ್ರೆ ಆ ವೃಂದೆ ಇದ್ದಂತಹ ಸ್ಥಳಕ್ಕೆ ಬಂದು ಬೀಳ್ತೈತಿ. ಆವಾಗ ತನ್ನ ನಿಜಪತಿಯಾಗಿರ್ತಕ್ಕಂಥ ಆ ಜಲಂಧರನ ಚೆಂಡನ್ನು ನೋಡಿದಾಗ ಆ ವೃಂದೆಗೆ ತನ್ನ ಪಾತಿವೃತ್ಯ ಭಂಗ ಆಗೈತಿ ಅಂತಕ್ಕಂಥದ್ದು ಗೊತ್ತಾಗಿ ತತ್ಕ್ಷಣದೊಳಗೆ ತನ್ನ ಗಂಡನ ವೇಷವನ್ನು ಧಾರಣೆ ಮಾಡಿರ್ತಕ್ಕಂಥ ಆ ಗಂಡನ ವೇಷದ ರೂಪದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಆ ವೃಂದೆ ಏನು ಮಾಡ್ತಾಳಂದ್ರೆ ಶಾಪವನ್ನು ಕೊಡುವುದರೊಳಗನ ವಿಷ್ಣು ಪರಮಾತ್ಮ ತನ್ನ ರೂಪವನ್ನು ತೋರಿಸ್ತಾನೆ. ಆವಾಗ ಅತಿಯಾದ ಸಿಟ್ಟಿನಿಂದ ಆ ವೃಂದೆ ಏನು ಮಾಡ್ತಾಳಂತಂದರೆ
ನನಗೆ ಹೆಂಗೆ ಮೋಸ ಮಾಡಿ ನೀನು ಪಾತಿವೃತ್ಯವನ್ನು ಹಾಳು ಮಾಡಿದೆಲ್ಲ, ಹಂಗೆ ನಿನಗೂ ಸಹಿತ ನಿನ್ನ ಒಂದು ಪತ್ನಿಯರಿಂದ ವಿರಹ ವೇದನೆ ಉಂಟಾಗಲಿ ಅಂತಕ್ಕಂಥ ಒಂದು ಶಾಪವನ್ನು ಕೊಟ್ಟು ಬಿಡ್ತಾಳೆ. ಅದಕ್ಕೆ ನನ್ನ ಒಂದು ಪಾತಿವೃತ್ಯವನ್ನು ನಾಶ ಮಾಡಿದ್ದಕ್ಕೆ ನೀನು ಕಲ್ಲಾಗಿ ಹೋಗು ಅಂಥೇಳಿ ವಿಷ್ಣು ಪರಮಾತ್ಮನಿಗೆ ಶಾಪವನ್ನು ಕೊಟ್ಟಾಗ ಆ ಎಲ್ಲ ಶಾಪವನ್ನು ಜಗದೊಡೆಯನಾಗಿರ್ತಕ್ಕಂಥ ವಿಷ್ಣು ಪರಮಾತ್ಮ ದೇವತೆಗಳ ಲೋಕದ ಒಂದು ಒಳಿತಿಗಾಗಿ ಆ ಶಾಪವನ್ನು ಸ್ವೀಕರಿಸ್ತಾನೆ. ಹೀಗೆ ದೇವಾನುದೇವತೆಗಳಲ್ಲಿ ನೋಡಿಕೊಂಡು ಕೇವಲ ಮೋಸದ ಒಂದು ವೇಷವನ್ನು ಧಾರಣೆ ಮಾಡಿ ಪತಿಯಾಗಿದ್ದನ್ನು ಕರೆ ಮಾಡಿದ್ರಾಯಿತು ಅಂತಂದು ದೇವಾನುದೇವತೆಗಳು ಎಲ್ಲರೂ ಸೇರಿ ಏನು ಮಾಡ್ತಾರಂದರೆ ಆ ವೃಂದೆಯ ಒಂದು ಆತ್ಮವನ್ನು ತುಳಸಿ ಅಂತಕ್ಕಂಥ ಗಿಡದೊಳಗೆ ತುಂಬಿ ಆ ತುಳಸಿಯ ಗಿಡದ ಜೊತೆ ಆ ವಿಷ್ಣು ಪರಮಾತ್ಮನ ಜೊತೆಗೂಡಿ ವಿವಾಹವನ್ನು ಮಾಡ್ತಾರೆ. ಈ ವಿವಾಹವನ್ನು ಮಾಡಿದ್ದರ ಸಂಕೇತ ಏನಪ್ಪ ಅಂದರೆ ವಿಷ್ಣು ಪರಮಾತ್ಮನಿಗೆ ಕೊಟ್ಟಂಥ ಶಾಪದೊಳಗೆ ಒಂದು ಅರ್ಧವಾದರೂ ಸಹಿತ ಶಾಪ ಕಡಿಮೆಯಾಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ತುಳಸಿಯ ವಿವಾಹವನ್ನು ಆ ವೈಕುಂಠಪತಿಯಾಗಿರ್ತಕ್ಕಂಥ ಮಹಾವಿಷ್ಣುವಿನ ಜೊತೆ ಮಾಡಿದರು ಅಂತಂದು. ಇಷ್ಟೆಲ್ಲ ಆದರೂ ಸಹಿತ ಆ ವೃಂದೆ ಕೊಟ್ಟಂತಹ ಶಾಪ ತಟ್ಟದೆ ಬಿಡೋದಿಲ್ಲ. ಹೀಗೆ ರಾಮಾಯಣ ಸಂದರ್ಭದೊಳಗೆ ಸೀತೆಯನ್ನು ರಾವಣ ಅಪಹರಿಸಿಕೊಂಡು ಹೋದಂತಹ ಸಂದರ್ಭದೊಳಗೆ ಅಲ್ಲಿ ಅರ್ಧ ಶಾಪ ವಿಮೋಚನೆ ಆಗ್ತತಿ. ಮುಂದೆ ಕೃಷ್ಣನ ಅವತಾರ ತಾಳಿದಂತಹ ಸಂದರ್ಭದೊಳಗೆ ಆ ಒಂದು ರಾಧೆಯ ವಿರಹದಿಂದ ಕೃಷ್ಣ ಪರಮಾತ್ಮ ಬಳಲಿದ. ಇಲ್ಲಿಯೂ ಸಹಿತ ಆ ವೃಂದೆ ಕೊಟ್ಟಂತಹ ಶಾಪ ಇಲ್ಲಿ ಅರ್ಧದಷ್ಟು ವಿಮೋಚನೆ ಆಗ್ತತಿ ಅಂತಕ್ಕಂಥದ್ದು ಬರ್ತೈತಿ. ಅದಕ್ಕೆ ತಪ್ಪು ಯಾರೇ ಮಾಡಿದ್ದರೂ ಸಹಿತ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಅನುಭವಿಸಲೇಬೇಕು ಅಂತಕ್ಕಂಥ ಒಂದು ನೀತಿಯ ಕಥೆಯನ್ನು ಸಾರುವಂತಹ ಈ ತುಳಸಿಯ ಮಹಾತ್ಮೆಯನ್ನು ನಾವು ನೀವೆಲ್ಲರೂ ಶ್ರವಣ ಮಾಡೋದರಿಂದ ಆ ಅತ್ಯಂತ ಪರಮ ಪತಿವೃತಿಯಾಗಿರ್ತಕ್ಕಂಥ ಆ ತುಳಸೀದೇವಿಯ ಕೃಪೆಗೆ ನಾವು ನೀವೆಲ್ಲರೂ ಪಾತ್ರರಾಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.